हाय गाइस वेलकम टू माय चैनल इवत्तु नावु ओंदु सिंपल आगिरुवंत ओंदु तुंबा डिफरेंट आगिरुवंत ओंदु डिजाइन माडुव स्लीव्स गे ओंदु डिजाइन माडुव सो मोदलिगे ओंदु दोड्ड स्टोन तगोळ्ळि दोड्डदिल्ल चिक्कदु साकागुत्ते बट स्वल्प दोड्ड स्टोन इद्रे बेटर निम्म स्लीव्स इदु मेजर गे सरी सेंटर गे नीवु स्टोन न गम हाकि स्टिक माडबेकु स्वल्प जास्तिने गम हाकि अदु ड्रई आद मेले शुगर बीड बरतलवा शुगर बीडन स्टिच फुल शुगर बीडन आउटर लाइन स्टोन आउटर लाइन के शुगर बीडन को स्टिच फुल स्टिच बरबेको इदु फस्ट स्टेप शुगर बीड्स आउटर लाइन स्टिच स्वल्प दोड्ड बीड्स अंदरे स्वल्प दोड्ड स्टोन सिक्किद्रे ओळ्ळेदु याकंद्रे अदु तुंबा चिक्कदाद्रे अष्टु नीट बरल डिसाइन नोड़ी नानी शुगर बीड्स ना स्टिच स्वल्प स्मॉल साइज शुगर बीड्स इत फस्ट स्वल्प ब्लर आगे वीडियो बट नेक्स्ट क्लियर वीडियो नोड़ी शुगर बीड्स ना स्टिच ना स्लो आगे तोरिसिदेने याकंद्रे बिगिनर्स गे फास्ट आगे तोरिसिद्रे अष्टु गोत्तागल्ल सो अदक्कोस्कर नानु फस्ट स्वल्प स्लो आगे तोरिसि मत्ते स्वल्प स्वल्प फास्ट आगे कोंडोग्तिद्देने याकंद्रे तुंबा लेंथ वीडियो यारू नोडल्ल स्वल्प शार्ट अल्ली अवरिगे बेकाद वीडियो सिक्किद्रे एल्लरू नोड्तारे सो फस्ट गे नानु शुगर बीड्स ना स्टिच माड्तिद्देने अदर नेक्स्ट नावु 3mm बीड्स ना स्टिच माड्बेकु शुगर बीड्स आद्मेले अदर औटर लाइन गे 3mm बीड्स ना स्टिच माड्बेकु ओंदोंदे बीड्स स्टिच माड्बेकु आग निमगे करेक्ट आगि नीट आगि बरुत्ते बिगिनर्स आगिद्रे नीवु ओंदोंदे बीड्स स्टिच माड्ता बन्नि ಏನಿಲ್ಲ ಈಜಿ ಇದೆ ಬಟ್ ನಿಮಗೆ ಫೈನಲ್ ಲುಕ್ ನೋಡ್ಬೋದು ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಡಿಸೈನ್ ಡಿಫ್ರೆಂಟ್ ಆಗಿದೆ ನೋಡಿ ನಾನೀಗ 3mm ಬೀಡ್ಸ್ನ ಸ್ಟಿಚ್ ಮಾಡ್ತಿದ್ದೇನೆ ಇದಕ್ಕಿಂತ ದೊಡ್ಡ ಬೀಡ್ಸ್ ಹಾಕಬೇಡಿ ಇದಕ್ಕಿಂತ ಚಿಕ್ಕ ಬೀಡ್ಸು ಹಾಕಬೇಡಿ ಯಾಕಂದರೆ ಆ ಶುಗರ್ ಬೀಡ್ಸ್ನ ನೆಕ್ಸ್ಟ್ ಸೈಜ್ ಈ 3mm ಬೀಡ್ಸ್ ಹಾಕಿದ್ರೇ ಒಂದು ಲುಕ್ ಕಾಣೋದು ಸೊ ಈಗ ನಮಗೆ ಎರಡು ಲೈನ್ ಫಿಲ್ ಆಯಿತು ಈಗ ರಿಟರ್ನ್ ನಾವು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದೇವೆ ಶುಗರ್ ಬೀಡ್ಸ್ ಎರಡು ಅಥವಾ ಮೂರು ಬೀಡ್ಸ್ನ ಮಾತ್ರ ಸ್ಟಿಚ್ ಮಾಡಬೇಕು ಆಗ ಮಾತ್ರ ನಿಮಗೆ ನೀಟಾಗಿ ವರ್ಕ್ ಒಳ್ಳೆ ಕಾಣುತ್ತೆ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಕೊಟ್ಕೊಳ್ಳಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಯಾವ ಥರ ವಿಡಿಯೋ ಮಾಡಿ ಹಾಕಬೇಕು ಅಂತ ನನಗೊಂದು ಕಮೆಂಟ್ ಮಾಡಿ ಹೇಳಿ ಆದಷ್ಟು ಶೇರ್ ಮಾಡಿ ಅಂದರೆ ಬಿಗಿನರ್ಸಿಗೆಲ್ಲ ತುಂಬ ಹೆವಿ ಡಿಸೈನ್ಸ್ ಎಲ್ಲ ಮಾಡಲಿಕ್ಕಾಗಲ್ಲ ಸೊ ಸ್ವಲ್ಪ ಸಿಂಪಲ್ ಆಗಿದ್ರೆ ಬೆಟರ್ ಈಗ ನೆಕ್ಸ್ಟ್ ಸ್ಟೆಪ್ ನಾವು ಚೈನ್ ಸ್ಟಿಚ್ ಸಾರಿ ಸ್ಟೋನ್ ಚೈನ್ನ ಸ್ಟಿಚ್ ಮಾಡಬೇಕು ಅದಕ್ಕೆ ನಾನು ಫಸ್ಟಿಗೆ ಫಸ್ಟ್ ಮೆಷರ್ ನೋಡ್ಕೊಂಡು ಆಮೇಲೆ ಗಮ್ ಹಾಕ್ತಾ ಇದ್ದೇನೆ ಗ್ಲೂ ಹಾಕ್ತಾ ಇದ್ದೇನೆ ಫ್ಯಾಬ್ರಿಕ್ ಗ್ಲೂ ಹಾಕ್ತಾ ಇದ್ದೇನೆ ಆಮೇಲೆ ಅದನ್ನು ಕರೆಕ್ಟಾಗಿ ಇಟ್ಟು ಸ್ಟಿಕ್ ಮಾಡಬೇಕು ಸ್ಟೋನ್ ಚೈನ್ನ ಇಲ್ಲಾಂದರೆ ಅದು ಮಗುಚಿ ಬೀಳುತ್ತೆ ನೋಡಿ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಇಡಬೇಕು ಇದೀಗ ನಾನು ಸ್ವಲ್ಪ ಶಾರ್ಟ್ ಆಯಿತು ಕಟ್ ಮಾಡಿದ್ದು ಬಟ್ ಪರವಾಗಿಲ್ಲ ಅದಕ್ಕೆ ಎಷ್ಟು ಶಾರ್ಟ್ ಆಗಿದೆ ನೋಡಿ ಅದು 3-4 ಸ್ಟೋನ್ಸ್ ಅದನ್ನು ನಾನು ರಿಟರ್ನ್ ಕಟ್ ಮಾಡಿ ಅಲ್ಲಿ ಸ್ಟಿಕ್ ಮಾಡ್ತಿದ್ದೇನೆ ಅಡ್ಜಸ್ಟ್ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ನೋಡಿ ಈಗ ಇದಾಯಿತು ಸ್ಟಿಕ್ ಮಾಡಿ ಆಯಿತು ನೆಕ್ಸ್ಟ್ ನಾವು ರಿಟರ್ನ್ ಅದರ ಔಟರ್ ಲೈನ್ಗೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದೇವೆ ಫುಲ್ಲ ಇದೊಂದು ಲೀಫ್ ಶೇಪಲ್ಲಿ ಡಿಸೈನ್ ಬರುತ್ತೆ ಇಷ್ಟೇ ಅಲ್ಲ ಇದಕ್ಕೆ ಇನ್ನೂ ಕೂಡ ಇದೆ ಡಿಸೈನ್ ಕೆಳಗಡೆ ಎಲ್ಲ ನಮಗೆ ಡಿಸೈನ್ ಮಾಡಲಿಕ್ಕಿದೆ ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ಲಾಗಿ ವಿಡಿಯೋ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಮಿಡ್ಲ್ ಮಿಡ್ಲಲ್ಲಿ ನಾನೊಂದೊಂದು ಟ್ರಿಕ್ಸ್ ಹೇಳಿಕೊಡ್ತೇನೆ ಅಂದರೆ ಸ್ಟೋನ್ ಈಗ ಜಸ್ಟ್ ಗಮ್ ಹಾಕಿ ಇಡುವುದಲ್ಲ ಅದಕ್ಕೆ ರಿಟರ್ನ್ ನಾವು ಸ್ಟಿಚ್ ಮಾಡಬೇಕು ನೀವು ಗಮ್ ಹಾಕಿಟ್ಟರೆ ವಾಶ್ ಮಾಡುವಾಗ ಗಮ್ ಹೋಗಿ ಸ್ಟೋನ್ ಬಿದ್ದೋಗುತ್ತೆ ಆಗ ಮಿಡ್ಲಲ್ಲಿ ಸ್ಪೇಸ್ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನಾವು ಈಗ ನಾವು ಸ್ಟೋನು ಸ್ಟಿಕ್ ಮಾಡಿದ್ದೇವಲ್ಲ ಗಮ್ಮಲ್ಲಿ ಆಮೇಲೆ ಅದರ ಮೇಲೆ ರಿಟರ್ನ್ ನಾವು ಚೈನ್ ಸ್ಟಿಚ್ ಹಾಕಿ ಅದನ್ನು ಸ್ಟಿಕ್ ಮಾಡಬೇಕು ಈಗ ನಾವು ಇದು ರೈಸ್ ಬೀಡ್ಸ್ ಅಂತ ಹೇಳ್ತೇವೆ ನಾನು ಲಾಂಗ್ ಬೀಡ್ಸ್ ಅಂತ ಹೇಳ್ತೇನೆ ಈ ಟೈಪ್ ಬೀಡ್ಸ್ ಇದ್ದರೆ ಇದನ್ನು ಸ್ವಲ್ಪ ಹೀಗೆ ಬೇಕಾದರೂ ಸ್ಟಿಚ್ ಮಾಡ್ಬೋದು ಒಂದೊಂದೊಂದಕ್ಕೆ ನಾಟ್ ಹಾಕ್ತಾ ಬರ್ಬೋದು ಇಲ್ಲಾಂದರೆ ಕಂಟಿನ್ಯೂ ಆಗಿ ನೀವು ಥ್ರೆಡ್ ತೆಗೆದು ಕೆಳಗಡೆ ತಗೊಂಡು ಬಂದು ರಿಟರ್ನ್ ಒಂದು ಬೀಡ್ಸ್ ಸ್ಟಿಚ್ ಮಾಡ್ಬೋದು ಎರಡು ಟೈಪಲ್ಲಿ ನಾನು ತೋರಿಸ್ತಿದ್ದೇನೆ ಒಂದು ಈ ಟೈಪ್ ಒಂದು ನೀವು ಬೀಡ್ಸ್ನ ಕಂಟಿನ್ಯೂಸ್ ಥ್ರೆಡನ್ನು ತಗೊಂಡೋಗಿ ಸ್ಟಿಚ್ ಮಾಡೋದು ಇನ್ನೊಂದು ಒಂದೊಂದು ಬೀಡ್ಸಿಗೆ ನಾಟ್ ಹಾಕೋದು ನೋಡಿ ಒಂದೊಂದು ಬೀಡ್ಸಿಗೆ ನಾಟ್ ಹಾಕೋದು ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಮಾಡ್ಕೊಳ್ಳಿ ಅಂದರೆ ತುಂಬ ಸಲ ನಾಟ್ ಹಾಕಲಿಕ್ಕೆ ಬಿಗಿನರ್ಸ್ಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಬಿಗಿನರ್ಸ್ಗೆ ನಾಟ್ ಹಾಕಲಿಕ್ಕೆ ಒಂದು ಕಷ್ಟ ಸೊ ಒಂದೊಂದಕ್ಕೆ ಹಾಕೋದು ಅಂದರೆ ತುಂಬ ಕಷ್ಟ ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಆಗಿ ಥ್ರೆಡ್ಡಲ್ಲಿ ಕೊಟ್ಕೊಂಡು ಹೋಗಿ ಪರವಾಗಿಲ್ಲ ಎಂಡಿಗೆ ಒಂದು ನಾಟ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ನೀವು ರೈಸ್ ಬೀಡ್ಸ್ ಈಗ ಸ್ಟಿಚ್ ಮಾಡುವಾಗ ಸ್ಟ್ರೈಟ್ ಇರಬಾರ್ದು ಕ್ರಾಸ್ ಇರಬೇಕು ಇದು ಲುಕ್ ಬರೋದು ಸ್ವಲ್ಪ ಕ್ರಾಸ್ ಆಗಿ ನೀವು ಬೀಡ್ಸ್ ಹಾಕ್ತಿರಲ್ಲ ಅದರಲ್ಲೇ ನಿಮಗೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ
ಸ್ಟ್ರೈಟ್ ಹಾಕಿದರೆ ಬರುತ್ತೆ, ಬಟ್ ಇಷ್ಟು ಲುಕ್ ಬರೋಲ್ಲ. ಈಗ ನಾವು ಸ್ಟೋನ್ ಚೈನಿಗೆ ಸೇಫ್ ಸ್ಟಿಚ್ ಅಂತ ಚೈನ್ ಸ್ಟಿಚ್ ಹಾಕ್ತಾ ಇದ್ದೇವೆ. ಅಂದರೆ ನಾವು ಬೀಡ್ಸ್ ಸ್ಟಿಚ್ ಎಲ್ಲ ಮಾಡೋದು ಯಾವುದರಲ್ಲಿ ಗೊತ್ತಾ, ಒಂದು 20 ರುಪೀಸ್ ಥ್ರೆಡ್ಡಲ್ಲಿ. ಕೆಲವರು ಟೈಲರಿಂಗ್ ಥ್ರೆಡ್ಡಲ್ಲಿ ಮಾಡ್ತಾರೆ, ಅದು ಮಾಡಬಾರ್ದು. ನೀವು ಎಷ್ಟು ವರ್ಕ್ ಮಾಡ್ತೀರಾ ಅದು ಎಷ್ಟು ನಿಮಗೆ ಗಟ್ಟಿ ಇರುತ್ತೆ ವರ್ಕ್, ಅದು ಬೆಟರಾಗಿ ಬರುತ್ತೆ. ಇಲ್ಲಾಂದರೆ ಅದು ಹೋಗುತ್ತೆ, ಬೇಗ ಥ್ರೆಡ್ ಹೋಗುತ್ತೆ. ಅದಕ್ಕೆ ನಾವು ಒಳ್ಳೆ ಕ್ವಾಲಿಟಿ ಥ್ರೆಡ್ ಹಾಕಬೇಕು. ನಾವು 20 ರುಪೀಸಿದು ಥ್ರೆಡ್ ಹಾಕ್ತೇವೆ, ಬಟ್ 3-4 ರುಪೀಸ್ ಸಿಗುತ್ತೆ ಟೈಲರಿಂಗ್ ಥ್ರೆಡ್. ಈಗ ಎಂಡಿಗೆ ನಾಟ್ ಹಾಕ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಕೆಳಗಡೆ ನಾನು ಒಂದು ಮಾರ್ಕ್ ಮಾಡಿದ್ದೇನೆ ನೋಡಿ, ವೈಟ್ ಪೆನ್ಸಿಲಲ್ಲಿ ಸ್ವಲ್ಪ ಹ್ಯಾಂಗಿಂಗ್ ಬೀಡ್ಸ್ ಹಾಗೆ ಹ್ಯಾಂಗಿಂಗ್ ಟೈಪ್ ಮಾಡಬೇಕು ಅಂತ. ನಿಮ್ಮ ಹತ್ರ ಈ ಟೈಪ್ ಇದು ಹ್ಯಾಂಗಿಂಗ್ ಬೀಡ್ಸ್ ಇದ್ದರೂ ಓಕೆ, ಇಲ್ಲಾಂದರೆ ದೊಡ್ಡ ಇಲ್ಲಿ 3mm ಬೀಡ್ಸ್ ಇದೆ ನೋಡಿ, ಆ ಟೈಪ್ ಇದು ತೊಗೊಂಡ್ರೆ ಓಕೆ. ಈ ಹ್ಯಾಂಗಿಂಗ್ ಬೀಡ್ಸ್ ಇಲ್ಲ ಅಂದರೆ ಪರವಾಗಿಲ್ಲ. ಆ 3mm ಬೀಡ್ಸ್ ತೊಗೊಂಡು ಈಗ ನಾವು ವೈಟ್ ಬೀಡ್ಸ್ ಹಾಕಿದ್ದೇನಲ್ಲ ಅಲ್ಲಿ ನೀವು ಆ 3mm ಬೀಡ್ಸ್ ಹಾಕಿ ನೆಕ್ಸ್ಟ್ ಒಂದು ನಾಟ್ ಕೊಡಿ. ಇಲ್ಲಾಂದರೆ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಬರಬೇಕು ಮೇಲ್ಗಡೆ ನೋಡಿ. ಈಗ ಸ್ಟಿಚ್ ಮಾಡ್ತಾ ಇದ್ದೇನೆ. ಫಸ್ಟ್ ಮಾರ್ಕ್ ಹಾಕ್ಕೊಳ್ಳಿ, ಅಂದರೆ ಫಸ್ಟ್ ಇದು ಸ್ಟ್ರೈಟ್ ಸ್ವಲ್ಪ ಉದ್ದ ಇರುತ್ತೆ, ಸೈಡ್ ಇದು ಸ್ವಲ್ಪ ಮೇಲೆ, ಅದಕ್ಕಿಂತ ಸೈಡ್ ಇದು ಸ್ವಲ್ಪ ಮೇಲೆ, ಹಾಗೆ ನೀವು ಮಾರ್ಕ್ ಮಾಡಬೇಕು. ನನ್ನ ಹತ್ರ ಹ್ಯಾಂಗಿಂಗ್ ಬೀಡ್ಸ್ ಇತ್ತು, ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಸೈಡು ಫಿಲ್ ಮಾಡ್ತಾ ಇದ್ದೇನೆ ಬೀಡ್ಸಲ್ಲಿ ಲೈನ್ಸ್. ಆ ಲೈನ್ಸ್ನ ಮೇಲೇ ಸ್ಟ್ರೈಟ್ ಇರಬೇಕು, ಲೈನ್ ಕ್ರಾಸ್ ಹೋಗಬಾರ್ದು, ಆಗಲೇ ಚೆಂದ ಕಾಣುತ್ತೆ. ಈಗ ನಾವು ಸ್ಟ್ರೈಟಾಗಿ ಲೈನ್ ಬೀಡ್ಸಲ್ಲಿ ಹಾಕ್ತಾ ಹೋಗ್ತಿದ್ದೇವೆ. ಸೊ ನೋಡ್ಬೋದು ಎಲ್ಲ ಸೈಡಿಗೂ, ಅಂದರೆ ಒಂದು ಸೈಡಲ್ಲಿ 3, ಇನ್ನೊಂದು ಸೈಡಲ್ಲಿ 3, ಮಿಡಲಲ್ಲಿ 1. ನಿಮ್ಮ ಹತ್ರ ಈ ಬೀಡ್ಸ್ ಇಲ್ಲ ಅಂದರೆ ರೈಸ್ ಬೀಡ್ಸ್ ಹಾಕಿದ್ದೇವಲ್ಲ ನಾವು, ಅದರಲ್ಲೂ ಮಾಡ್ಬೋದು ನಿಮಗೆ ಸೇಮ್. ಬಟ್ ಅದರ ತುದಿಗೆ ಒಂದು ಶುಗರ್ ಬೀಟ್ ಕೊಟ್ಟರೆ ಆಯ್ತು ಅಷ್ಟೆ, ಪ್ರಾಬ್ಲಮ್ ಇಲ್ಲ, ಅದರಲ್ಲೇ ಮಾಡ್ಬೋದು. ಬಟ್ ಈ ಫಿನಿಷಿಂಗ್ ಬರಲ್ಲ ಅಂತ ಅಷ್ಟೆ, ಅದು ಫುಲ್ ಸ್ಟಿಚ್ ಆದಾಗೆ ಕಾಣುತ್ತೆ. ಬಟ್ ಇದು ಸಪ್ರೇಟಾಗಿ ಒಂದು ಹ್ಯಾಂಗ್ ಆಗ್ತಿರುತ್ತೆ ಬೀಡ್ಸ್, ಡಿಫ್ರೆನ್ಸ್ ಅಷ್ಟೆ ನೋಡಿ. ನಾವೀಗ ಸ್ಟಿಚ್ ಮಾಡ್ತಾ ಇದ್ದೇವೆ. ಈಗ ನಾವು ಇದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ, ಯಾಕಂದರೆ ಇದೊಂದು 3D ಎಫೆಕ್ಟ್ ಬರುತ್ತೆ ಚೈನ್ ಸ್ಟಿಚ್ ಕೊಟ್ಟರೆ. ಸೊ ನಾವು ಫುಲ್ ಅಂದರೆ ಫುಲ್ ಕೆಳಗಡೆ ಫುಲ್ ಮೇಲೆ ಎಲ್ಲ ಚೈನ್ ಸ್ಟಿಚ್ ಕೊಡಬೇಕು ನಾವು, ಒಂದು ಫಿನಿಷಿಂಗ್ ಕಂಪ್ಲೀಟ್ ಆಗುತ್ತೆ. ಆಗ ಚೈನ್ ಸ್ಟಿಚ್ ಕೊಟ್ಟು ನೋಡಿ, ಕೊಡದೆ ನೋಡಿ ಫಿನಿಷಿಂಗ್ ಹೇಗಿರುತ್ತೆ ಅಂತ. ಇದರಲ್ಲಿ ಈಗ ನೋಡ್ಬೋದು ನಿಮಗೆ ಚೈನ್ ಸ್ಟಿಚ್ ಕೊಟ್ಟ ಸೈಡ್ ಹೇಗೆ ಕಾಣುತ್ತೆ, ಕೊಡದ ಸೈಡ್ ಹೇಗೆ ಕಾಣುತ್ತೆ ಅಂತ. ಸೊ ನಾವು ಫುಲ್ ಫಿಲ್ ಮಾಡ್ತಿದ್ದೇವೆ ಚೈನ್ ಸ್ಟಿಚ್ಚಲ್ಲೇ. ನಿಮ್ಮ ಹತ್ರ ಜರಿ ಥ್ರೆಡ್ ಇದೆಯಲ್ಲ ಅದರಲ್ಲೇ ಕೊಟ್ಟರೂ ಆಗ್ಬೋದು, ಇಲ್ಲಾದರೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ಬರುತ್ತೆ ನೋಡಿ, ಅದರಲ್ಲೂ ಕೊಟ್ಟರೂ ಆಗ್ಬೋದು. ಫುಲ್ ನಾವು ಚೈನ್ ಸ್ಟಿಚ್ಚನ್ನು ಕವರ್ ಮಾಡ್ತಾ ಇದ್ದೇವೆ. ಇಲ್ಲಿಯೂ ಕೊಡಬೇಕು, ಕೆಳಗಡೆ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೀರಲ್ಲ ಬೀಡ್ಸ್, ಅಲ್ಲಿ ಕೂಡ ಕೊಡಬೇಕಾಗತ್ತೆ. ನೋಡಿ ಫುಲ್ ನಾವು ಔಟರ್ ಲೈನ್ ಕೊಡ್ತಿದ್ದೇವೆ. ಈಗ ಇದಕ್ಕೆ ಒಂದು ನಾಟ್ ಹಾಕುವ. ಈಗ ಕೆಳಗಡೆ ಕೂಡ ಸೇಮ್ ಪ್ರೊಸೀಜರ್, ಸೇಮ್ ನಾವೀಗ ಚೈನ್ ಸ್ಟಿಚ್ನ ಕೊಡಬೇಕು, ಸೇಮ್ ಸ್ಟಿಚ್ ಕೊಡಬೇಕು ಸೇಮ್ ಸ್ಟಿಚಸ್ನ ಕೊಡಬೇಕು ನಾವು. ಎಲ್ಲ ಎಷ್ಟು ಲೈನ್ಸ್ ಇದೆ ಅಷ್ಟು ಲೈನ್ಸಿಗೂ ಸೇಮ್ ಸ್ಟಿಚಸ್ ಕೊಡಬೇಕು. ಈ ಲೈನ್ಸ್ ನೀವು ಮೇಲೆ ತನಕ ಬೇಕಾದರೂ ತಗೊಂಡು ಬರ್ಬೋದು, ಅಂದರೆ ನಾನು ಜಸ್ಟ್ ಕೆಳಗಡೆ ಮಾತ್ರ ಈ ಟೈಪ್ ಮಾಡಿದ್ದೇನೆ ಬೀಡ್ಸ್. ನೀವು ಬೇಕಾದ್ರೆ ಈ ಡಿಸೈನ್ ಆಫಿಂದ ಆ ಹ್ಯಾಂಗಿಂಗ್ ಟೈಪ್ ಡಿಸೈನು ಮಾಡ್ಬೋದು, ಬಟ್ ಇಷ್ಟು ಮಾಡಿದರೆ ಒಂದು ನೀಟ್ ಕಾಣುತ್ತೆ ಅಂತ ನಾನು ಇದಕ್ಕೆ ಈ ಟೈಪ್ ಮಾಡ್ತಿದ್ದೇನೆ. ಸೊ ನೋಡಿ ಇದು ಈಗ ಚೈನ್ ಸ್ಟಿಚ್ ಕೊಟ್ಟರೆ ಒಂದು ಬೇರೆ ಥರ ಕಾಣುತ್ತೆ, ಫಿನಿಷಿಂಗ್ ನೀಟ್ ಕಾಣುತ್ತೆ. ಚೈನ್ ಸ್ಟಿಚ್ ಕೊಡಬೇಕು ನೀವು ಯಾವಾಗಲೂ ಔಟ್ ಸೈಡಿಗೆ, ಆಗ ನೀವು ಸಿಂಪಲ್ ವರ್ಕ್ ಮಾಡಿದರೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಕಂಪ್ಲೀಟ್ ಆಗ್ತಾ ಬಂತು. ಈಗ ಎಂಡ್ ಬೀಡ್ಸಿಗೆ ಕೊಡ್ತಿದ್ದೇವೆ ನಾವೀಗ ಚೈನ್ ಸ್ಟಿಚ್ನ. ಈಗ ಎಂಡಿಗೆ ಅಲ್ಲಿ ಒಂದು ಸ್ವಲ್ಪ ಬಾಕಿ ಇದೆ, ಸೊ ಅದಕ್ಕೋಸ್ಕರ ಅದು ಒಂದು ಲೈನ್ ಫಿನಿಷ್ ಮಾಡ್ತಿದ್ದೇವೆ. ಈಗ ಎಂಡಿಗೆ ಒಂದು ನಾಟ್ ಕೊಡ್ತಾ ಇದ್ದೇವೆ.
ಈಗ ನಾವೇನು ಮಾಡಬೇಕಂತ ಅಂದರೆ ಬಾಕಿ ಉಳಿದ ಜಾಗ ಪ್ಲೇನ್ ಇರುತ್ತಲ್ಲ, ಅದಕ್ಕೆ ನಾನು 3-3 inches ಒಂದೊಂದು ಡಾಟ್ ಹಾಕಿ ಅಲ್ಲಿ ಒಂದು ಡಾಟ್ ಬುಟ್ಟಾಸ್ ಡಿಸೈನ್ ಮಾಡ್ತಿದ್ದೇನೆ. ಅಂದರೆ ಫ್ಲವರ್ ಡಿಸೈನ್ ಮಾಡುವ, ಚಿಕ್ಕ ಚಿಕ್ಕ ಫ್ಲವರಾಗಿ ಮಾಡುವಾಗ ಫುಲ್ ಸ್ಲೀವ್ಸ್ ಕವರ್ ಆಗುತ್ತೆ ನಿಮಗೆ, ಇಲ್ಲಾಂದರೆ ಆ ಜಾಗ ಫುಲ್ ಪ್ಲೇನ್ ಆಗುತ್ತಲ್ಲ, ಅದಕ್ಕೋಸ್ಕರ ಒಂದೊಂದು ಬೀಟ್ಸ್ ಹಾಕಿ ಫ್ಲವರ್ ಮಾಡಬೇಕು. 5-5 beads ಇಲ್ಲಾದರೆ 6-6 beads ಹಾಕ್ಬೋದು. ನಮ್ಮ ಹತ್ರ ಒಂದು ಚಿಕ್ಕ ಬೀಟ್ಸ್ ಇದೆ, ಅಂದರೆ ಇದು 2 mm beads, ಅದು 3 mm beads ಅಲ್ಲ, 2 mm beads. ಅದರಲ್ಲಿ ನಾವು 5 beads ಔಟರ್ ಲೈನಿಗೆ 5 beads, ಮಿಡಲಿಗೆ 1 beads ಹಾಕಿ ಅದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಟ್ಟು ಒಂದು ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೀವಿ ನೋಡಿ. ಈ 5 beadsನ ಸ್ಟಿಚ್ ಮಾಡಬೇಕು. ಇಷ್ಟ ಆಯ್ತಲ್ಲ. ಈಗ ಅದರ ಔಟರ್ ಲೈನಿಗೆ ಜರಿ ಥ್ರೆಡ್, ನೀವು ಯಾವ ಜರಿ ಥ್ರೆಡಿಂದ ಈ ಡಿಸೈನಿದ್ದು ಚೈನ್ ಸ್ಟಿಚ್ ಕೊಡ್ತೀರಾ, ಸೇಮ್ ಚೈನ್ ಸ್ಟಿಚ್ ಔಟರ್ ಲೈನಿಗೆ ಕೊಡಬೇಕು. ಆಗ ನಿಮಗೊಂದು ಫ್ಲವರ್ ಶೇಪ್ ಆಗಿ ಕಾಣುತ್ತೆ. ನೋಡಿ ಫ್ಲವರ್ ಶೇಪ್ ಆಗಿ ಕಾಣುತ್ತೆ. ಒಂದು ಫ್ಲವರ್ ಡಿಸೈನ್ ಆಯಿತು. ಈಗ ಇದನ್ನು ಸೇಮ್ ನೀವು ಅಲ್ಲಿ ಡಾಟ್ ಡಾಟ್ ಡಿಸೈನ್ ಹಾಕಿದ್ದೀರಲ್ಲ 2-2 inches 3-3 inches, ಅಲ್ಲೆಲ್ಲ ಈ ಡಿಸೈನ್ನ ಕವರ್ ಮಾಡಬೇಕು. ಓಕೆ, ಈಗ ಫೈನಲ್ ಲುಕ್ ನೋಡ್ಬೋದು ನಿಮಗೆ ಹೇಗೆ ಬಂದಿದೆ ಅಂತ. ಇದೀಗ ಸೈಡಿಗೆ ನಾವು ಫ್ಲವರ್ ಡಿಸೈನ್ ಮಾಡಿದ್ದೇವೆ, ಮಿಡಲಲ್ಲಿ ಈಗ ನಾನು ತೋರಿಸಿದ್ನಲ್ಲ ಅದು, ಮತ್ತು ಬಾರ್ಡರ್ ಲೈನಿಗೆ 3 lines ಚೈನ್ ಸ್ಟಿಚ್ ಹಾಕಿದ್ದೇವೆ. ಸೊ ನೋಡ್ಬೋದು ನಿಮಗೆ. ಇನ್ನೂ ಇಂಥ ವೀಡಿಯೋ ಹಾಕ್ತೇನೆ ನಾನು, ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂದರೆ ತುಂಬ ಬಿಗಿನರ್ಸ್ಗೆಲ್ಲ ಕೆಲವು ಡಿಸೈನ್ಸ್ ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ಶೇರ್ ಮಾಡಿ. ಥ್ಯಾಂಕ್ ಯು.